ಏನು ಪರಮೇಶ್ವರ್ಗೆ ಕೆಪಿಸಿಸಿ ಅಧ್ಯಕ್ಷರು ತಿರುಗೇಟ್ ಕೊಟ್ಟಿದ್ದಾರೆ. ನೀವು ಆಸೆ ಪಡಬಹುದು, ಎಲ್ಲರೂ ಆಸೆ ಪಡಬಹುದು, ಅದೆಲ್ಲ ಪಾರ್ಟಿ ತೀರ್ಮಾನ ಮಾಡುತ್ತೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಏನು ಮಾತಾಡಬೇಕು ಮಾತಾಡಬಾರದು ಅವರಿಗೆ ಗೊತ್ತಿದೆ, ಅನುಭವ ಇದೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸೊ ಪರಮೇಶ್ವರ್ ಅವರ ಮಾತಿಗೆ ಡಿಕೆ ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಎಲ್ರಿಗೂ ಸಿಎಂ ಆಗಬೇಕು ಅನ್ನುವಂಥ ಆಸೆ ಇರುತ್ತೆ, ನೀವು ಆಸೆ ಪಡಬಹುದು, ಎಲ್ಲರೂ ಆಸೆ ಪಡಬಹುದು, ಆದರೆ ಯಾರು ಸಿಎಂ ಆಗುತ್ತೆ ಅನ್ನೋದನ್ನ ಪಾರ್ಟಿ ತೀರ್ಮಾನ ಮಾಡುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇನ್ನು ಪರಮೇಶ್ವರ್ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಯಾವ ರೀತಿ ಮಾತಾಡಬೇಕು ಏನು ಮಾತಾಡಬಾರ್ದು ಅವರಿಗೆ ಅನುಭವ ಇದೆ, ಹಿರಿಯರು, ಅವರಿಗೆಲ್ಲ ಗೊತ್ತಿದೆ ಅಂತ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ. ಯಾರು ಯಾವ ಆಸೆ ನೀವು ಪಡ್ಬೋದು, ಎಲ್ಲರೂ ಪಡ್ಬೋದು, ತಪ್ಪೇನಿಲ್ಲ, ಯಾರು ಬೇಕಾದ್ರೂ ಆಸೆ ಪಟ್ಬಿಡೋದು ತಪ್ಪೇನಿಲ್ಲ, ಪಾರ್ಟಿ ತೀರ್ಮಾನ ಮಾಡ್ತದೆ. ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅವರು, ಅವ್ರಿಗೆ ಅನುಭವ ಇದೆ, ಏನು ಹೇಳಬೇಕು ಏನು ಹೇಳಬಾರ್ದು ಅನ್ನೋದು ಕೂಡ ಅವ್ರ ಅನುಭವ ಇದೆ. ಸೊ ಈಗ ಯಾಕೆ ಅದ್ರ ಬಗ್ಗೆ ಚರ್ಚೆ ಬೇಡ, ಈಗ ಫಸ್ಟು ಪಕ್ಷವನ್ನು ಅಧಿಕಾರಕ್ಕೆ ನಾವೆಲ್ಲ ಸೇರಿ, ನೀವು ನಾವೆಲ್ಲ ಸೇರಿ ಈ ರಾಜ್ಯನ ಉಳಿಸೋಣ.